ಸ್ವಾಮಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ ವಿಠಲ ವಿಠಲ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ ನಿಜೇನ್ರಿ ನೀವು ನಂತರ ಚೊಮ್ಮಿಕೊಂಡು ನಾಮ ಹಾಕೊಂಡು ಭಿಕ್ಷೆ ಬೇಡ್ತಿದ್ದೀರಿ ಅಲ್ರಿ ನೀವು ನನಗದೇ ಚಾಮ್ರುಡ್ಕೊಂಡು ಭಿಕ್ಷೆ ಬಿಡಕತ್ತೀರಿ ನಮ್ಮ ಶಾಸ್ತ್ರಿಗಳು ಹೇಳಿದರೆ ಹಿಂಗ್ ಭಿಕ್ಷೆ ಬೇಡಿದ್ರೆ ಬೇಗ ಮದ್ವೆ ಆಗುತ್ತಂತೆ ನಮ್ಮ ಶಾಸ್ತ್ರಿಗಳು ಹಿಂಗೆ ಹೇಳ್ಯಾರಲ್ಲ ಅಲ್ಲ ನನ್ನ ಮದ್ವೆ ಆಗೋ ಹುಡುಗ ನಾ ಭಿಕ್ಷೆ ಬೇಡುವಾಗ ಭಿಕ್ಷೆ ಬೇಡ್ತಾನೆ ಸಿಗ್ತಾನೆ ಅಂತ ಏನಮ್ಮ ಅಪ್ಪ ನೋಡಿ ವರ ಆಹಾ ಎಂತ ಸುಂದರ ವರ ಸೊಗಸಾದ ನಾಮ ಹೇಳಿ ಮಾಡಿದ ಅಳಿಯ ಬಾರಿ ಚೂಟಿ ಆಗಿದ್ದಾನೆ ಇವನು ನಂತಾನೆ ಪಾಂಡುರಂಗನ ಧ್ಯಾನ ಮಾಡ್ಕೊಂಡು ಭಿಕ್ಷೆ ಬೇಡ್ತಿದ್ದಾನೆ ಪಾಂಡುರಂಗನ ಧ್ಯಾನ ಯಾರ್ ಬೇಕಾದ್ರೂ ಮಾಡ್ಬೋದ್ರಿ ಯಾರ ಮನೆ ಹುಡುಗಪ್ಪ ನೀನು ನಡಭಯಂಕರ ಪರಮೇಶ್ವರ ಯಾದ್ರೆ ಚಂದ್ರ ಬಿದಿರ ಅಂದ್ರೆ ಸೀರಿಯಲ್ ಹೀರೋ ಅವ ನಮ್ಮ ಮಾಮ ನಾ ಅವ್ರ ಮನೆಗೆ ಇರ್ತೀನಿ ನಾ ಭಿಕ್ಷೆ ಬಿಡಕ್ ಹೋಗ್ಬೇಕು ಅನ್ಬಿಟ್ರಿ ಭಿಕ್ಷೆ ಬೇಡಿದ್ರೆ ಮದ್ವೆ ಆಗುತ್ತೆ ಅಂತ ಶಾಸ್ತ್ರ ಹೇಳಿದಾರೆ ಹುಡುಗನ ಸಿಕ್ಬಿಟ್ಟಿದಾನೆ ಒಳ್ಳೇದಾಯ್ತಲ್ಲ ಮದ್ವೆ ಮಾಡಿ ನಮ್ಮನೆ ತನಕ ಯಾಕೆ ಬಂದ್ರಿ ಮದ್ವೆ ಕರೆಯೋದಕ್ಕೆ ಬಂದಿದ್ದೀರಾ ಛತ್ರ ಯಾವ್ದಂತ ಹೇಳೋಕಿಂತ ಬರ್ತೀವಿ ಈ ಮನೆಯಲ್ಲೇ ಏನು ತೊಂದ್ರೆ ತಗೊಳ್ಬೇಕಾಗಿಲ್ಲ ಎಲ್ಲಾ ಖರ್ಚು ನಾವೇ ಹಾಕೊಂಡು ಮದ್ವೆ ಮಾಡ್ಕೊಳ್ತೀವಿ ನಿಮ್ಮಲ್ಲಿ ಒಬ್ಬ ಹುಡುಗ ಇದಾನಲ್ಲ ಸುಬ್ರಹ್ಮಣ್ಯ ಅಂತ ಅವನಿಗೆ ನಮ್ ದೇವಿಕನ್ ಕೊಟ್ಟು ಮದ್ವೆ ಮಾಡೋಣ ಅಂತ ಬಂದಿದೀವಿ ಏನ್ರಿ ಹೇಳ್ತಾ ಇದೀರಾ ನೀವು ನಮ್ಮ ಸುಬ್ಬಗೆ ಲೋಕ ಜ್ಞಾನನೇ ಇಲ್ಲ ಗೊತ್ತಾ ಅವನಿಗೆ ಎರಡರಲ್ಲಿ ಮೂರು ಕಳೆದ್ರೆ ಎಷ್ಟು ಅಂತ ಗೊತ್ತಿಲ್ಲ ಅವನಿಗೆ ಮದ್ವೆನಾ ಏ ಸುಮ್ನೆ ಅವರೇ ಹಾಗೆಲ್ಲ ಅನ್ಬೇಡಿ ನಾನು ಅವ್ರನ್ನ ಮದ್ವೆ ಆಗ್ಲೇಬೇಕು ಏನ್ ವಿಷಯ ಅಂಕಲ್ ಎಫ್ಎಂ ರೇಡಿಯೋ ನಮ್ಮ ಸುಬ್ಬಂಗೆ ಸಾಯ ಅಂತ ಕಾಯಿಲೆ ಬಂದ್ಬಿಟ್ಟಿದೆ ಅಮ್ಮ ಸುಬ್ಬನಿಗೆ ಸಾಯೋ ಕಾಯಿಲೆನಾ ಅಂಕಲ್ ಸುಬ್ಬನಿಗೆ ಏನು ಆಗ್ಬಾರ್ದು ಹಾಗಾದ್ರೆ ನೀನ್ ನಮಗೊಂದು ಸಹಾಯ ಮಾಡ್ಬೇಕು ಖಂಡಿತ ಮಾಡ್ತೀನಿ ಏನಂತ ಹೇಳಿ ನಾನು ಹೇಳ್ಕೊಟ್ಟಾಗೆ ನೀನ್ ನಾಟಕ ಮಾಡ್ಬೇಕು ನಾಟಕನ ಅಂದ್ರೆ ಸುಬ್ಬನಿಗೆ ಸಾಯೋ ಕಾಯಿಲೆ ಇಲ್ಲ ಇಲ್ಲ ವೇದ ದೇವಿಕಾ ಅನ್ನೋಬ್ಳು ದಡುತಿ ಹುಡುಗಿ ನಮ್ ಸುಬ್ಬನಿಂದ ಬಿದ್ದಿದ್ದಾಳೆ ಅದನ್ನ ತಪ್ಪಿಸ್ಬೇಕು ಅಂತ ನಾವೊಂದು ಐಡಿಯಾ ಮಾಡಿದೀವಿ ಅದಕ್ಕೆ ನೀನ್ ಸಾಥ್ ಬೇಕು ಅದೇನು ಅಂತ ಹೇಳಿ ಇಷ್ಟು ಮಾಡ್ಬೇಕಮ್ಮ ಆಯ್ತು ನೋಡಿ ನಾವು ನಿಮಗೆ ಒಂದು ಸತಿ ಹೇಳಿದೀವಿ ಇನ್ನೊಂದ್ ಸತಿ ಹೇಳಂತ ಸಮಯ ಬಂದಿದೆ ಏನು ನಮ್ಮ ಸುಬ್ಬಂಗೆ ಈಗಾಗ್ಲೇ ಮದ್ವೆ ಆಗಿದೆ ಅವನಿಗೆ ಹಂದಿ ಜ್ವರ ಅಂತೇಳಿ ಹೆಂಡತಿ ಬಿಟ್ಟು ಹೋಗಿದ್ದಾಳೆ ಅವಳ ಹೆಸರು ವೇದ ಅಂತ ಅವಳಿಗೆ ಹಂದಿ ಕಂಡ್ರೆ ಭಯ ಹಾಗಾಗಿ ಸುಬ್ಬನ್ ಕಂಡ್ರು ಭಯನೇ ಅಂದ್ರೆ ಮದುವೆ ಆದವನಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಹೊರಟಿದ್ದೀರಿ ನೀವು ಗಿಡನ ಸೇವೆ ಮಾಡಿ ಮುಕ್ತಿ ಪಡಿ ಇಲ್ದೆ ಹೋದ್ರೆ ಅವನು ಸತ್ತು ದೆವ್ವ ಆಗಿ ನಿನ್ನ ಕಾಡ್ತಾನೆ ನೋಡು ನೀನು 15 ನಿಮಿಷನಾದ್ರೂ ಅಳಿಯಂದ್ರು ಸೇವೆ ಮಾಡು ಏನಮ್ಮ ನನಗೆ ಇಷ್ಟ ಇಲ್ಲ ಅಂದ್ರೆ ಅವ್ರನ್ನ ತಂದು ನನ್ನ ಕಟ್ಟೆ ಈಗ ಅವ್ರ ಸೇವೆ ಬೇರೆ ಮಾಡು ಅಂತ ಇದೆಯಾ ಕೊನೆಗಾಲದಲ್ಲಿ ಗಂಡನ್ನ ಖುಷಿ ಖುಷಿಯಾಗಿ ಮೇಲಕ್ಕೆ ಕಳಿಸ್ಕೊಳ್ಬೇಕು ಮಗಳೇ ಆಯ್ತಮ್ಮ ನೀನ್ ಹೇಳ್ದಾಗೆ ಕೇಳ್ತೀನಿ ಪ್ರಾಣಾಂತಕ ಹೃದಯ ವಲ್ಲಭ ವೇದಾಲೋಲ ಗಲಗಲ ಗಂಟೆ ಪ್ರಿಯ ನಮ್ ಹುಡುಗ ಖುಷಿ ಆದಾಗ ಈ ರೀತಿ ನಿಲ್ತಾನೆ ಹೇಗಿದ್ರು ಹೋಗೋದೋಗ್ತಾ ಇದ್ದೀರಾ ಖುಷಿಯಿಂದ ಕಳ್ಸ್ಬಿಟ್ ಬಾ ಅಂತ ನಮ್ಮಅಮ್ಮ ಹೇಳಿದ್ರು ಅದಕ್ಕೆ ಬಂದೆ ಇವನಿಗೆ ಕಾಯಿಲೆ ಇರೋದು ಅಲ್ಲದೆ ಮದುವೆನೂ ಆಗಿದೆ ಇವನಿಗೆ ನಮ್ಮ ಮಗಳನ್ನು ಕೊಡೋದು ಬೇಡ ಹೌದು ನಮ್ಮ ಹುಡುಗಿಗೆ ನಾವು ಬೇರೆ ಹುಡುಗ ನೋಡ್ಬಿಡ್ತೀವಿ ಅಮ್ಮನ ಸುಬ್ಬ ಮದ್ವೆ ಆಗ್ತೀನಿ ಅಯ್ಯೋ ನಮ್ಗೆ ಸಂಬಂಧ ಬೇಡ ಓ ಏನಮ್ಮ ಮದುವೆ ಮಾಡ್ಕೊಂಡ್ಬಿಡ್ತೀಯ ಕರಿಲೇ ಇಲ್ಲ ಅಯ್ಯೋ ಅದು ನಾಟಕ ನಮ್ಮ ಸುಬ್ಬಂಗೆ ಒಂದು ಕನ್ಯಾ ಬಂದಿದ್ಲು ಆ ಮದ್ವೆನ ತಪ್ಪಿಸೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾಯ್ತು ಇವ್ರು ನಾಗವಲ್ಲಿರಿ ಓಹೋ ಎಲ್ಲ ನಾಟಕಕ್ಕೆ ಮುಂದೇರೆ ಇದೆಲ್ಲ ಹೇಗಾಯ್ತು ವೇದ ಪ್ರೀತಿಯಿಂದ ಇವನನ್ನ ಮಾತಾಡ್ಸಿದ್ಲು ಕೈ ಹಿಡ್ಕೊಂಡ್ಲು ಕುಸಿದ್ಬಿಟ್ಟ ಹಾಗಾದ್ರೆ ಇವನಿಗೆ ವೇದ ಹೆಂಡತಿ ಅಂತ ಹೇಳಿದ್ದೀರಾ ಇವನಿಗೆ ಅತಿ ಖುಷಿಯಾಗಿ ಕುಸ್ತು ಬಿದ್ದು ಕೋಮಕ್ಕೆ ಹೋಗಿದ್ದಾನೆ ಹಾಗಾದ್ರೆ ಸುಬ್ಬಂಗು ವೇದಾಗೂ ಮದುವೆ ಮಾಡಿಸ್ಬಿಡಿ ಅಂದ್ರೆ ಸರಿ ಹೋಗುತ್ತೆ ಇಲ್ಲ ಇಲ್ಲ ನಾ ಸುಬ್ಬನ್ ಮದ್ವೆ ಆಗಲ್ಲ ಸುಬ್ಬನ್ ಹೆಂಡತಿ ತರ ನಾಟಕ ಮಾಡು ಅಂದ್ರು ನಾನ್ ಮಾಡ್ದೆ ಇದು ನಾಟಕ ಅಂತ ಇವನ್ಗೇನಾದ್ರು ಗೊತ್ತಾದ್ರೆ ಸತ್ತೆ ಹೋಗ್ಬಿಡ್ತಾನೆ ಇದ್ರಷ್ಟು ಸತ್ರ ನಾನು ಇವನ್ನ ಮದ್ವೆ ಆಗಲ್ಲ ಈ ಕಾಯಿಲೆಗೆ ಖುಷಿ ಕೋಮ ಅಂತಾರೆ ಹೀಗಾಗಿ ಖುಷಿಯಾಗಿ ಸಂತೋಷದಿಂದ ಕುಸಿದ್ ಬಿದ್ರೆ ಕೋಮಾಗ್ ಹೋಗ್ಬಿಡ್ತಾರೆ ಈಗ ಇವನ ಅಳಿವು ಉಳಿವು ವೇದ ಕೈಲಿದೆ ಈಗ ನಾನೇನ್ ಮಾಡ್ಬೇಕು ಇವ್ರಿಗೇನಾಯ್ತು ಇವ್ರೀಗ ದುಃಖದ ಕೋಮಾಗ್ ಹೋದ್ರು